ಈಶ್ವರಪ್ಪನವರಿಗೆ ಗುತ್ತಿಗೆದಾರ ಸಂತೋಷ್ ಗೊತ್ತಿದೆಯಾ ಇಲ್ವಾ ಇದು ಮೊದಲು ಹುಟ್ಟೋ ಪ್ರಶ್ನೆ ನನಗೆ ಸಂತೋಷ್ ಗೊತ್ತೇ ಇಲ್ಲ ಅಂತ ಈಶ್ವರಪ್ಪನವರು ಈ ಹಿಂದೆ ಹೇಳಿರೋದು ಗೊತ್ತಿಲ್ಲದ ಮೇಲೆ ನೂರ ಎಂಟು ಕಾಮಗಾರಿಯನ್ನ ಸಂತೋಷ್ ಮಾಡಿದ್ ಹೇಗೆ ಇದು ಕೂಡ ಪ್ರಶ್ನೆಯಾಗುತ್ತೆ ಹೆಂಡಲಗಾದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ನಡೆಸಿರೋದು ಯಾಕೆ ಹಾಗಿದ್ರೆ ಹೆಂಡತಿ ಚಿನ್ನನ ಅಡ ಇಟ್ಟು ಸುಮ್ಮನೆ ಕಾಮಗಾರಿಯನ್ನ ಮಾಡ್ತಾರ ಹಾಗಿದ್ರೆ ಸಂತೋಷ್ ಹೆಂಡತಿ ಚಿನ್ನವನ್ನ ಅಡ ಇಟ್ಟು ಮಾಡುವಂತದ್ದೇನಿತ್ತು ಆ ರೀತಿಯಾಗಿ ಮಾಡಿದ್ರು ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ರು ಸುಖ ಸುಮ್ಮನೆ ಮಾಡ್ತಾರ ಹಾಗಿದ್ರೆ ಈ ರೀತಿ ಪಬ್ಲಿಕ್ ಟಿವಿಗೆ ನೂರ ಎಂಟು ಕಾಮಗಾರಿಗಳ ದಾಖಲೆಗಳು ಕೂಡ ಲಭ್ಯ ಆಗಿದೆ ನೋಡಿ ಮೊದ್ಲೇದಾಗಿ ಈಶ್ವರಪ್ಪನವರು ಸಂತೋಷ್ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಯಾರು ಅಂತ ಗೊತ್ತಿಲ್ಲದೆ ಅವ್ರ ಜೊತೆ ಮಾತುಕತೆನೇ ಆಗದೆ ಯಾಕಾಗಿ ಇವರು ನೂರ ಎಂಟು ಕಾಮಗಾರಿಯನ್ನ ಮಾಡ್ತಾರೆ ನಾಲ್ಕು ಕೋಟಿ ವೆಚ್ಚ ನಾಲ್ಕು ಕೋಟಿ ಹಣವನ್ನ ಸುರಿದು ಯಾಕೆ ಕಾಮಗಾರಿಯನ್ನ ಮಾಡ್ತಾರೆ ಇವೆಲ್ಲವೂ ಕೂಡ ಪ್ರಶ್ನೆ ಆಗುತ್ತೆ ಹಿಂಡಲಗಾದಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾರೆ ಯಾರು ಹೇಳ್ದೇನೆ ಯಾರು ಕೂಡ ಸೈನ್ ಮಾಡ್ದೇನೆ ಅಂತ ಹೇಳಿದ್ರೆ ಯಾರ ಸೂಚನೆಯೂ ಇಲ್ದೇನೆ ಈಶ್ವರಪ್ಪನವ್ರ ಜೊತೆ ಮಾತುಕತೆ ಆಗದೇನೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯನಾ ಸಮಾಜ ಸೇವೆ ಅಂತೂ ಅಲ್ವೇ ಅಲ್ಲ ಅಥವಾ ಸಂತೋಷ್ ಅವರ ಮನೆ ಕೆಲಸಗಳು ಅಲ್ಲ ಇದು ನೂರ ಎಂಟು ಕಾಮಗಾರಿಯನ್ನ ಮಾಡಿರೋದು ಕಾಮಗಾರಿಯನ್ನ ಆರಂಭ ಮಾಡ್ತಾರೆ ಪೂರ್ಣಗೊಳಿಸ್ತಾರೆ ಈ ನಡುವೆ ಹಣದ ಸಮಸ್ಯೆ ಅವ್ರಿಗೆ ಬರುತ್ತೆ ಹಾಗಾಗಿ ಹೆಂಡತಿಯ ಚಿನ್ನ ಏನಿದೆ ಅದನ್ನ ಅಡ ಇಟ್ಟು ಅದರಿಂದ ಬಂದಿರುವಂತ ಹಣದಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾರೆ ಇಷ್ಟೆಲ್ಲ ಕಮಿಟ್ ಆಗಿ ಯಾಕೆ ಮಾಡಿದ್ರು ಕಮಿಟ್ ಆಗಿ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಆಶ್ವಾಸನೆಗಳು ಸಿಕ್ಕಿರ್ಬೇಕಲ್ವಾ ಇವಾಗ ಬಿಲ್ ಪಾಸ್ ಆಗಿಲ್ಲ ಸೈನ್ ಆಗಿಂತ ಈ ತರದ ಬಹಳಷ್ಟು ವಿಚಾರಗಳು ಬರಬಹುದು ಹಾಗಿದ್ರೆ ಎಲ್ಲ ಕಾಮಗಾರಿಗಳು ಕೂಡ ಬಿಲ್ ಪಾಸ್ ಆದ್ಮೇಲೆನೆ ಆಗಿದೆಯಾ ಇದಕ್ಕೆ ಯಾವ್ದಾದ್ರು ದಾಖಲೆಗಳು ನಮ್ಮ ಹತ್ರ ಇದೆಯಾ ಎಷ್ಟೋ ಬಾರಿ ಬಾಯಿ ಮಾತಿನ ಹೇಳಿಕೆಯಲ್ಲಿ ಕಾಮಗಾರಿಗಳು ಆರಂಭ ಆಗುತ್ತೆ ಕಾಮಗಾರಿಗಳ ಅಂತ್ಯ ಆಗುತ್ತೆ ಆಮೇಲೆ ಅದಕ್ಕೆ ಬೇಕಿರುವಂತಹ ಪ್ರೊಸೀಜರ್ಸ್ ಗಳನ್ನ ಮುಗಿಸ್ಕೊಳ್ತಾರೆ ಹಾಗಿದ್ರೆ ಸಂತೋಷ್ ಅವರು ಈಶ್ವರಪ್ಪನವರ ಜೊತೆ ಮಾತನಾಡದೆ ಈ ಕಾಮಗಾರಿಯನ್ನು ಮಾಡೋದಕ್ಕೆ ಸಾಧ್ಯನಾ ಅದು ಶುದ್ಧ ಸುಳ್ಳು ಅಂತ ಅನ್ಸಲ್ವಾ ನೂರ ಎಂಟು ಕಾಮಗಾರಿಯನ್ನ ನಾಲ್ಕು ಕೋಟಿ ವೆಚ್ಚದಲ್ಲಿ ಮಾಡಿ ಮುಗಿಸ್ತಾರೆ ಅದು ಕೂಡ ಹಣದ ತಾಪತ್ರಯ ಬರುತ್ತೆ ಅವರಿಗೆ ಅವಾಗ ಹೆಂಡತಿ ಅಡ ಇಟ್ಟು ಅದರಿಂದ ಬಂದಿರುವ ಹಣದಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾರೆ ಹೇಗೋ ತಮ್ಮ ಮೇಲಿನ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅನಂತರದಲ್ಲಿ ಆರೋಪವನ್ನ ಕೂಡ ಮಾಡ್ತಾರೆ ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡ್ತಾರೆ ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾರೆ ಈಗ ನನಗೆ ಆ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಸಾಯೋದು ಬಿಟ್ರೆ ಬೇರೆ ಏನೂ ದಾರಿ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ ದೆಹಲಿಯಲ್ಲಿ ಭೇಟಿಯನ್ನು ಮಾಡ್ತಾರೆ ಇಷ್ಟೆಲ್ಲ ಆಗ್ತಾ ಇದೆ ನೋಡಿ ಜೊತೆಯಲ್ಲೇ ಇರುವಂತಹ ಫೋಟೋಗಳಿದಾವೆ ಸಂತೋಷ್ ಪಾಟೀಲ್ ಅವರು ಜೊತೆಗೆ ಈಶ್ವರಪ್ಪನವರು ಜೊತೆ ಜೊತೆಗೆ ನಿಂತಿರುವಂತಹ ಫೋಟೋ ಕೂಡ ಇರುತ್ತೆ ಇನ್ನು ದೀಪಕ್ ಅವರು ದಿಲೀಪ್ ಅವರು ನಮ್ಮ ಜೊತೆಗೆ ಲೈವ್ ನಲ್ಲಿ ಇದ್ದಾರೆ ಅವ್ರದ್ದು ಅವ್ರ ಮಾತನಾಡೋಣ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ ದಿಲೀಪ್ ಒಂದು ಕಡೆಯಲ್ಲಿ ನೇರ ನೇರವಾಗಿ ಹೇಳ್ಬಿಡ್ತಾರೆ ಈಶ್ವರಪ್ಪನವರು ನನಗೆ ಸಂತೋಷ್ ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಬಹಳ ಬೇಸಿಕ್ ಕ್ವಶನ್ ಹುಟ್ಟೋದು ಗೊತ್ತಿಲ್ಲ ಅಂದ ಮೇಲೆ ಒಬ್ಬ ಸಮಾಜ ಸೇವೆಗಾಗಿ ನೂರ ಎಂಟು ಕಾಮಗಾರಿಯನ್ನ ಮಾಡಿದ್ರೆ ಈಶ್ವರಪ್ಪನ ಜೊತೆಗೆ ಮಾತುಕತೆನೇ ಇಲ್ಲ ಅಂತ ಹೇಳಿದ್ರೆ ಆ ಕಾಮಗಾರಿ ಕೈಯಾದರೂ ಯಾಕೆ ಹಾಕ್ತಾ ಇದ್ರು ಚೈತ್ರ ಪ್ರಮುಖವಾಗಿ ಏನಂತಂದ್ರೆ ಗೊತ್ತಿಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂತಾರೆ ಸಂತೋಷ್ ಪಾಟೀಲ್ ಜೊತೆಗೆ ಏನಂತಂದ್ರೆ ನಾಗೇಶ್ ಮಣ್ಣೂರ್ಕರ್ ಅಂತ ಏನು ಹಿಂದೆಲೆಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದಾರೆ ಅವರ ಜೊತೆ ಸೇರಿ ಇನ್ನೊಬ್ರು ಬೈಲುಂಗಲ್ದ ಮಾಂಥೇಶ್ ಶಾಸ್ತ್ರಿಗಳಂತ ಶಾಸ್ತ್ರಿ ಮೂರು ಜನ ಹೋಗಿ ಭೇಟಿ ಆಗಿರುವಂತದ್ದು ಜೊತೆ ಜೊತೆಲಿ ಅಂತಂದ್ರೆ ನಾಗೇಶ್ ಮಣ್ಣೂರ್ಟ್ ಅಂತ ಏನಿದ್ದಾರೆ ಆ ಮಣ್ಣೂರ್ಕರ್ ಅವರ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಏನು ಲೆಟರ್ ಹೆಡ್ ಮೇಲೆ ಇವೆಲ್ಲ ಕಾಮಗಾರಿಯನ್ನು ಮಾಡಿಕೊಡ್ಬೇಕು ಹಾಗೆ ಅಂತ ಹೇಳಿ ಪತ್ರವನ್ನು ಕೊಟ್ಟಿರುವಂತದ್ದು ಕೂಡ ಇರುವಂತದ್ದು ಹೀಗಾಗಿ ಇದನ್ನ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ನಾಗೇಶ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ನಾವು ಹೋಗಿದ್ದು ನಿಜ ನಾವು ಪತ್ರವನ್ನು ಕೊಟ್ಟದ್ದು ನಿಜ ನನ್ನ ಜೊತೆ ಸಂತೋಷ ಇದ್ದಿದ್ದು ನಿಜ ಮತ್ತೆ ಇಷ್ಟೆಲ್ಲಾ ಕೆಲಸ ಆಗಬೇಕು ಪ್ರಮುಖ ಏನಂತಂದ್ರೆ ಏನು ನೂರು ವರ್ಷಗಳ ನಂತರ ಬಂದಿರತಕ್ಕಂಥ ಏನು ಗ್ರಾಮ ದೇವತೆ ಏನು ಜಾತ್ರಾ ಮಹೋತ್ಸವ ಇದೆ ಆ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ ಅದಕ್ಕೆ ನಾವು ಕಾರ್ಯಕ್ರಮ ಚಾಲೂ ಮಾಡಬೇಕಂತ ಹೇಳಿದಾಗ ಇಲ್ಲ ನೀವು ಸ್ಟಾರ್ಟ್ ಮಾಡಿ ನಾನು ಖಂಡಿತವಾಗಿ ನಿಮಗೆ ಸಪೋರ್ಟ್ ಮಾಡ್ತೀನಿ ಮತ್ತೆ ಅವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀನಿ ಹಾಗೆ ಅಂತ ಒಂದು ಭರವಸೆ ಕೊಟ್ಟ ನಂತರ ಈ ಒಂದು ಕಾರ್ಯಕ್ರಮಗಳಾಗಿರುವಂಥದ್ದು ತಾವು ನೋಡಬಹುದು ನಂತರ ನಾಲ್ಕೂವರೆ ಕಿಲೋಮೀಟರ್ಗಳ ಕಾಲ ರಸ್ತೆ ಅಭಿವೃದ್ಧಿ ಆಗಿರುವಂತದ್ದು ಎರಡೂವರೆ ಕಿಲೋಮೀಟರ್ ಏನಂತಂದ್ರೆ ಚರಂಡಿ ಆಗಿರುವಂಥದ್ದು ಬಹಳಷ್ಟು ಏನು ಸಿ ಸಿ ರೋಡ್ ಅಂತ ಏನು ಹೇಳ್ತೀವಿ ಸಿ ಸಿ ರೋಡ್ಗಳು ಕೂಡ ಬಹಳಷ್ಟು ಆಗಿರುವಂತದ್ದು ಎಲ್ಲವನ್ನೂ ಸೇರಿ ಒಂದು ನೂರ ಎಂಟು ಕಾಮಗಾರಿಗಳನ್ನ ಈಗಾಗಲೇ ಸಂತೋಷ್ ಅವರು ಮಾಡಿದ್ದಾರೆ ಮತ್ತೆ ಅದಾದ ನಂತರ ಏನಂತಂದ್ರೆ ಈ ಒಂದು ವಿಚಾರ ಬಂದಿರುವಂತದ್ದು ಮತ್ತೆ ನಾಗೇಶ್ ಅವರು ಮತ್ತು ಸಂತೋಷ್ ಹೋಗಿ ಪದೇ ಪದೇ ಒಂದು ನಾಲ್ಕೈದು ಬಾರಿ ಈಶ್ವರಪ್ಪ ಅವರನ್ನ ಭೇಟಿ ಮಾಡಿದಾಗ ಕೂಡ ಇದರ ಬಗ್ಗೆ ಯಾವುದೇ ಸ್ಪಂದನೆ ಇಲ್ಲ ಅವಾಗ ಬಂದಿದ್ದು ಏನಂತಂದ್ರೆ ಪರ್ಸೆಂಟೇಜ್ ವಿಚಾರ ಅಂತ ಹೇಳಿ ಇದೊಂದು ಸ್ಫೋಟಕ ಮಾಹಿತಿಯನ್ನ ಸ್ವತಃ ನಾಗೇಶ್ ಅವರು ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಬಿಡುಗಡೆ ಮತ್ತು ಈ ವಿಚಾರವನ್ನು ಸ್ಪಷ್ಟವಾಗಿ ಏನಂತಂದ್ರೆ ನಾನು ಮತ್ತು ಸಂತೋಷ್ ಹೋಗಿ ಈಶ್ವರಪ್ಪ ಹಲವಾರು ಬಾರಿ ಭೇಟಿಯಾಗಿದ್ವಿ ಅದಕ್ಕೆ ಪತ್ರವನ್ನು ಕೂಡ ಕೊಟ್ಟಿದ್ವಿ ಅಂತ ಹೇಳಿ ಆ ಪತ್ರ ಜೊತೆಗೆ ಏನಂತಂದ್ರೆ ಒಂದು ನೂರ ಎಂಟು ಕಾಮಗಾರಿಗಳ ಡೀಟೇಲ್ಸ್ ಕಾಕಿ